ಶಾಸಕ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಸಚಿವ ಸ್ಥಾನ ಕೊಡದೆ ಹೋದರೆ ರಾಜೀನಾಮೆ, ಸಾಮೂಹಿಕ ರಾಜೀನಾಮೆಯನ್ನ ನೀಡ್ತೀವಿ ಅಂತ ಮೇಯರ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದು ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಕೊಟ್ಟಿರುವಂತಹ ಎಚ್ಚರಿಕೆ. ಕಾಂಗ್ರೆಸ್ನ ವರಿಷ್ಠರಿಗೆ ಈ ಸೂಚನೆಯನ್ನ ಅವರು ರವಾನಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಬೆಂಬಲಿತ ಬಿಬಿಎಂಪಿ ಕಾಂಗ್ರೆಸ್ ಸದಸ್ಯರು ಕಾಂಗ್ರೆಸ್ ಪದಾಧಿಕಾರಿಗಳಿಂದ ಈ ಸಾಮೂಹಿಕ ರಾಜೀನಾಮೆಯ ಬೆದರಿಕೆ ಅಥವಾ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಅವ್ರು ಹೇಳ್ತಾ ಇರೋದು, ನಾವೆಲ್ಲ ರೆಡ್ಡಿ ಬೆಂಬಲಿಗರು, ನಾವು ರಾಜೀನಾಮೆ ಕೊಡಬೇಕಾಗುತ್ತೆ. ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಇದು ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಇಟ್ಟಿರುವಂತ ಬೇಡಿಕೆ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಈಗಾಗಲೇ ವೇಣುಗೋಪಾಲ್ ಜೊತೆಯನ್ನ ಚರ್ಚೆಯನ್ನ ನಾವು ನಡೆಸಿದ್ದೀವಿ. ಸಚಿವ ಸ್ಥಾನ ನೀಡೋದಾಗಿ ಕೆಸಿ ವೇಣುಗೋಪಾಲ್ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ನೀಡೋದಕ್ಕೆ ವರಿಷ್ಠರು ಒಪ್ಪಿದ್ದಾರೆ. ಒಂದು ವೇಳೆ ಸಚಿವ ಸ್ಥಾನವನ್ನ ನೀಡದೆ ಹೋದ್ರೆ ರಾಜೀನಾಮೆಗೂ ಕೂಡ ನಾವು ಸಿದ್ಧ ಅಂತ ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಕೊಂಬೋಣ ಬನ್ನಿ. ನಾನು ರಾಮಲಿಂಗಾರೆಡ್ಡಿ ಅವರ ಪಕ್ಕ ಫಾಲೋಯರು, ಅವರ ಶಿಷ್ಯ ಅಂತಾನೆ ಹೇಳ್ಬೋದು. ನಾನು ಖಂಡಿತ ನಾನು ಅವರೊಟ್ಟಿಗಿದ್ದೇ ಇರ್ತೀನಿ, ಖಂಡಿತ ಅವರ ಒಪ್ಪಿಗೆ ತಗೊಂಡು ಖಂಡಿತ ನಾನು ಅವರು ಹೇಗೆ ನಡೆ ಇರುತ್ತೆ ಅವತ್ತಿನ ದಿನ ಅದನ್ನ ನೋಡಿಕೊಂಡು ನಾವು ಮುಂದುವರಿತೀವಿ. ನಾನು ರಾಮಲಿಂಗಾರೆಡ್ಡಿ ಅವರ ಪಕ್ಕ ಫಾಲೋಯರು, ಅವರ ಶಿಷ್ಯ ಅಂತಾನೆ ಹೇಳ್ಬೋದು. ನಾನು ಖಂಡಿತ ನಾನು ಅವರೊಟ್ಟಿಗಿದ್ದೇ ಇರ್ತೀನಿ, ಖಂಡಿತ ಅವರ ಒಪ್ಪಿಗೆ ತಗೊಂಡು ಖಂಡಿತ ನಾನು ಅವರು ಹೇಗೆ ನಡೆ ಇರುತ್ತೆ ಅವತ್ತಿನ ದಿನ ಅದನ್ನ ನೋಡಿಕೊಂಡು ನಾವು ಮುಂದುವರಿತೀವಿ. ನಾನು ರಾಮಲಿಂಗಾರೆಡ್ಡಿ ಅವರ ಪಕ್ಕ ಫಾಲೋಯರು, ಅವರ ಶಿಷ್ಯ ಅಂತಾನೆ ಹೇಳ್ಬೋದು. ನಾನು ಖಂಡಿತ ನಾನು ಅವರೊಟ್ಟಿಗಿದ್ದೇ ಇರ್ತೀನಿ, ಖಂಡಿತ ಅವರ ಒಪ್ಪಿಗೆ ತಗೊಂಡು ಖಂಡಿತ ನಾನು ಅವರು ಹೇಗೆ ನಡೆ ಇರುತ್ತೆ ಅವತ್ತಿನ ದಿನ ಅದನ್ನ ನೋಡಿಕೊಂಡು ನಾವು ಮುಂದುವರಿತೀವಿ. ನಾನು ರಾಮಲಿಂಗಾರೆಡ್ಡಿ ಅವರ ಪಕ್ಕ ಫಾಲೋಯರು, ಅವರ ಶಿಷ್ಯ ಅಂತಾನೆ ಹೇಳ್ಬೋದು. ನಾನು ಖಂಡಿತ ನಾನು ಅವರೊಟ್ಟಿಗಿದ್ದೇ ಇರ್ತೀನಿ, ಖಂಡಿತ ಅವರ ಒಪ್ಪಿಗೆ ತಗೊಂಡು ಖಂಡಿತ ನಾನು ಅವರು ಹೇಗೆ ನಡೆ ಇರುತ್ತೆ ಅವತ್ತಿನ ದಿನ ಅದನ್ನ ನೋಡಿಕೊಂಡು ನಾವು ಮುಂದುವರಿತೀವಿ. ಇದು ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇರುವಂತಹ ಮಾತು ನಮಗೆಲ್ಲ ಗೊತ್ತಿರುವಂತಹ ವಿಚಾರಣೆ. ಯಾಕಂತಾದ್ರೆ ಏನು ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಅವರಿರ್ಬೋದು ಅಥವಾ ಅವರ ಪತಿ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಎಲ್ಲ ರಾಮಲಿಂಗಾರೆಡ್ಡಿ ಅವರ ಕಟ್ಟ ಅಭಿಮಾನಿಗಳು ಅಥವಾ ಅವರ ಫಾಲೋವರ್ಸ್ ಅನ್ನೋದು ಈ ಹಿಂದೆಯಿಂದನೂ ಕೂಡ ಭಾಳಷ್ಟು ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ಈ ಕಾರಣದಿಂದಾಗಿಯೇ ರಾಮಲಿಂಗಾರೆಡ್ಡಿ ಅವರು ಕೂಡ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರಿಗೆ ಮೇಯರ್ ಪಟ್ಟ ದಕ್ಕಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊನ್ನೆ ಮೇಯರ್ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಬಹಳ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಇದೀಗ ಮೇಯರ್ ಸರದಿ, ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಅಧಿಕಾರ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಥವಾ ಸಚಿವ ಸ್ಥಾನ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ನಮ್ಮ ಬೆನ್ನಿಗೆ ನಿಂತಹ ರಾಮಲಿಂಗಾರೆಡ್ಡಿ ಅವರ ಬೆನ್ನಿಗೆ ಈಗ ನಾವು ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರು ಮಾತ್ರ ಅಲ್ಲ, ಆ ಭಾಗದ ಹಲವು ಕಾರ್ಪೊರೇಟರ್ಗಳು ಕೂಡ ಇದೇ ತೆರನಾದಂಥ ನಿರ್ಧಾರವನ್ನು ಹೊಂದಿದ್ದಾರೆ ಅನ್ನೋದು ಕೂಡ ನಾವು ಕೇಳ್ಪಡ್ತಾ ಇರುವಂಥ ವಿಚಾರ. ನೋಡಬೇಕಿದೆ, ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತೇನೋ ಹೇಳಿದಾರಂತೆ. ಆದರೆ ಆ ಮಾತಿಗೆ ಎಷ್ಟು ಬದ್ಧರಾಗಿ ಕಾಂಗ್ರೆಸ್ನ ಹೈಕಮಾಂಡಿನಲ್ಲಿ ನಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಯಾಕಂದರೆ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತೇನಾದ್ರು ಪ್ರಯತ್ನ ಮಾಡೋದಕ್ಕೆ ಮುಂದಾದರೆ ಇನ್ನೊಂದಷ್ಟು ಅಸಮಾಧಾನಿತರು ನಮಗೆ ಯಾಕೆ ಕೊಡಬಾರ್ದು ಅಂತೇಳಿ ಅವರದೇ ಆದಂಥ ಅಸಮಾಧಾನವನ್ನು ಬೇರೆ ಬೇರೆ ರೀತಿಯಾಗಿ ವ್ಯಕ್ತಪಡಿಸುವಂಥ ರೀತಿ ಇರುತ್ತೆ. ಬಟ್ ಇದೆಲ್ಲವನ್ನು ಮೀರಿ ಇಲ್ಲಿ ನಾಯಕರು ಹಾಕ್ತಾ ಇರುವಂಥ ಒತ್ತಡ ಯಾವ ಮಟ್ಟಿಗೆ ಯಶಸ್ವಿ ಆಗುತ್ತೆ ನೋಡಬೇಕಿದೆ. ಮುತ್ತಪ್ಪ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಮುತ್ತಪ್ಪ, ಏನು ಕತೆ ಇದು? ಯಾಕಂತಂದರೆ ಅವು ವೇಣುಗೋಪಾಲ್ ಅವರು ಹಾಗಾದರೆ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂಥ ರೀತಿಯಾಗಿ ಇವರೆಲ್ಲ ಮಾತನಾಡ್ತಾ ಇದ್ದಾರೆ. ಅಸ್ಲಿಗೆ ಏನಾಗಿದೆ ಒಳಗೆ ಅಂತೇಳಿ ಮೀಟಿಂಗ್ ಏನು ಮುತ್ತಪ್ಪ, ಜೊತೆಗೆ ಅಕಸ್ಮಾತ್ ಸಿಗದೆ ಹೋದರೆ ಸ್ಥಾನಮಾನ, ಇವರು ರಾಜೀನಾಮೆ ನಿರ್ಧಾರ ಅಂತ ಹೇಳ್ತಿದಾರಲ್ಲ, ಆ ಮಾತಿಗೆ ತಕ್ಕಂಗೇನ ನಡೆದುಕೊಳ್ಳುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ, ಏನು ಕತೆ ಮುತ್ತಪ್ಪ? ಮಲ್ತೇಶ್, ಏನಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಸಾಕಷ್ಟು ಜನ ಕಾರ್ಪೊರೇಟ್ಗಳು ಅಂದ್ರೆ ಕೈಪಾಳ್ಯದ ಕಾರ್ಪೊರೇಟ್ಗಳು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ, ಜೊತೆಗೆ ಬಹಿರಂಗವಾಗಿ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಮೇಯರ್ ಸೇರಿದಂತೆ ಎಲ್ಲ ಮಾಜಿ ಮೇಯರ್ಗಳು ಜೊತೆಗೆ ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಕೂಡ ಒಂದು ಪ್ರತಿಭಟನೆ ನಡೆಸಿದ್ರು. ನಂತರ ಕೆಸಿ ವೇಣುಗೋಪಾಲ್ ಜೊತೆ ಕೂಡ ಒಂದು ಮಾತುಕತೆ ಮಾಡಿದ್ರು. ಅಲ್ಲಿ ಆ ಒಂದು ಮಾತುಕತೆ ವೇಳೆಯಲ್ಲಿ ಕಾರ್ಪೊರೇಟರ್ಗಳಿಗೆ ಏನು ವೇಣುಗೋಪಾಲ್ ಅವರು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಬರ್ತಾ ಇದೆ. ಯಾರು ಕೂಡ ಬಹಿರಂಗವಾಗಿ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡಬಾರ್ದು, ಜೊತೆಗೆ ರಾಜೀನಾಮೆ ಕೊಡ್ತೀವ ಮಾತನ್ನು ಕೂಡ ಹೇಳಬಾರ್ದು ಅಂತ ಕೂಡ ಒಂದು ಎಚ್ಚರಿಕೆಯನ್ನು ನೀಡಿದ್ರು. ಅದೇ ಅದಾದ ನಂತರವೂ ಕೂಡ ಏನು ಮಾಧ್ಯಮ ಜೊತೆ ಮಾತಾಡಿದಂತಹ ಮೇಯರ್ ಗಂಗಾಂಬಿಕೆ ಅವರು ಏನು ರಾಮಲಿಂಗಾರೆಡ್ಡಿ ಅವರನ್ನ ಗಾಡ್ ಫಾದರ್ ಇದ್ದಂಗೆ ನನ್ನ ರಾಜಕೀಯ ಗುರು, ಅವರಿಗೆ ಸಚಿವ ಸ್ಥಾನ ತಪ್ಪಿದರೆ ಅವರ ಬೆನ್ನ ಹಿಂದೆ ನಾವಿದ್ದೀವಿ, ಜೊತೆಗೆ ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೂ ನಾವು ಸಿದ್ಧ ಎಂಬ ಮಾತನ್ನು ಕೂಡ ಹೇಳುವಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಮಲಿಂಗಾರೆಡ್ಡಿ
ಪರವಾಗಿ ಅವರ ಬೆಂಬಲಿತ ಕಾಂಗ್ರೆಸ್ ಕಾರ್ಟೋಟ್ಗಳು ಎಲ್ಲರೂ ಕೂಡ ಈಗ ರಾಜೀನಾಮೆ ನೀಡುವುದು ಒಂದು ತಂತ್ರವನ್ನ ಬಳಸ್ತಾ ಇದ್ದಾರೆ. ರಾಜೀನಾಮೆ ಅಸ್ತ್ರವನ್ನು ಬಳಸಿಕೊಂಡು ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸಬೇಕಂತ ಕೂಡ ಈಗ ಒಂದು ನಿಟ್ಟಿನ ಮಾತುಕತೆಯನ್ನು ಕೂಡ ನಡೆಸಿಕೊಂಡಿದ್ದಾರೆ. ಯಾಕಂದ್ರೆ ನಿನ್ನೆ ಕೂಡ ಬಹಿರಂಗವಾಗಿ ಕೆಲವೊಂದಿಷ್ಟು ಕಾರ್ಪೊರೇಟರ್ಗಳು ಹೇಳಿದ್ರು ರಾಮಲಿಂಗಾ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಜೊತೆಗೆ ಬೆಳಗ್ಗೆ ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ಇದಾದ ನಂತರ ಕೂಡ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಿದ್ರು. ಆ ವೇಳೆಯಲ್ಲಿ ಕೂಡ ವೇಣುಗೋಪಾಲ್ ಅವರು ಸಚಿವ ಸ್ಥಾನವನ್ನು ಕೊಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ಅಂತ ಖುದ್ದು ಮೇಯರ್ ಅವರು ಕೂಡ ಹೇಳ್ತಿದ್ದಾರೆ. ಇದೆಲ್ಲವೂ ಆದ ನಂತರವೂ ಕೂಡ ಏನು ಈ ಒಂದು ರಾಜೀನಾಮೆ ಅಸ್ತ್ರ ಏನಿದೆ ಅದು ಇನ್ನೂ ಕೂಡ ತಣ್ಣಗಾಗಿಲ್ಲ, ನಾವು ರಾಜೀನಾಮೆ ಕೊಡ್ತೀವಿ ಎಂಬ ಒಂದು ಮಾತನ್ನು ಕೂಡ ಈಗಲೂ ಕೂಡ ಕಾರ್ಪೊರೇಟರ್ಗಳು ಹೇಳ್ತಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ರಾಮಲಿಂಗಾ ರೆಡ್ಡಿ ಪರವಾಗಿ ಎಲ್ಲಾ ಕಾರ್ಪೊರೇಟರ್ಗಳು ಅಂದ್ರೆ ಬೆಂಬಲಿತ ರಾಮಲಿಂಗಾ ರೆಡ್ಡಿ ಬೆಂಬಲಿತ ಎಲ್ಲಾ ಕಾರ್ಪೊರೇಟರ್ಗಳು ಒಂದಾಗಿದ್ದಾರೆ. ಅವರ ಪರವಾಗಿ ಈಗ ಎಲ್ಲರೂ ಕೂಡ ಈಗ ಒಂದು ರಾಜೀನಾಮೆ ಅಸ್ತ್ರವನ್ನು ಬಳಸಿದ್ದಾರೆ ಮಾಲ್ದೇಶ್. ಓಕೆ ಓಕೆ, ಥ್ಯಾಂಕ್ ಯು ಮುತ್ತಪ್ಪ.